ಲಾಸ್ಟ್ ನಿಮ್ಮ ದಾವಣಗೆರೆ ಕಾರ್ಯಕಾರಿಣಿಯಲ್ಲೇ ಯಡಿಯೂರಪ್ಪ ಅವರು ಒಂದು ಮಾತು ಹೇಳಿದರು ಲೋಕಸಭಾ ಚುನಾವಣೆಯನ್ನು ನಾವು ಗೆದ್ದಿದ್ದು ಪ್ರಧಾನಿ ಮೋದಿಯವರ ವರ್ಚಸ್ಸಿನ ಮೇಲೆ ರಾಜ್ಯ ರಾಜಕಾ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಥರ ಆಗಲ್ಲ ಅಂತ ಮೋದಿಯವರ ಪ್ರಭಾವ ಇದ್ದೇ ಇರುತ್ತೆ ಸ್ವಲ್ಪ ಮಟ್ಟಿಗೆ ಆದರೂ ನೀವು ಹೇಳಿದವ್ರು ಹಾಗೆ ಈ ಲೋಕಲ್ ನಾಯಕತ್ವ ಬೂತ್ ಲೆವೆಲಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ ಅನಿಸುತ್ತೆ ನೋಡಿ ಒಂದು ಒಂದು ನಾವು ನಮ್ಮ ರಾಜ್ಯದ ಮತ್ತು ದೇಶದ ರಾಜಕಾರಣವನ್ನು ಅವಲೋಕನ ಮಾಡಿದಾಗ ಪ್ರಭಾವ ಮೋದಿಯವ್ರದ್ದು ದೇಶದ ಉದ್ದಗಲಕ್ಕೆ ಹಿಂದೂ ಇತ್ತು ಈಗಲೂ ಇದೆ ಮುಂದೇನೂ ಇರುತ್ತೆ ಆದರೆ ಎಲ್ಲ ಲೋಕಸಭಾ ಚುನಾವಣೆ ಯಾಕೆ ಗೆಲ್ಲಕ್ಕಾಗಲ್ಲ ಅಂದರೆ ಲೋಕಲ್ ಸರ್ಕಮ್ಟೆನ್ಸಸ್ ಲೋಕಲ್ ಲೀಡರ್ಶಿಪ್ಪು ಕೂಡ ಇಂಪ್ಲೂಯೆನ್ಸ್ ಮಾಡುತ್ತೆ ಯಡಿಯೂರಪ್ಪನವ್ರ ಪ್ರಭಾವ ರಾಜ್ಯದ ಉದ್ದಗಲಕ್ಕೂ ಹಿಂದೂ ಇತ್ತು ಈಗಲೂ ಇದೆ ಆದರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಯಿತಾ ನಾವು ಶಿವಮೊಗ್ಗದಂಥ ಪ್ರಬಲ ಜಿಲ್ಲೆಯಲ್ಲಿ ಭದ್ರಾವತಿ ಇವತ್ತಿಗೂ ನಾವು ಗೆಲ್ಲಕ್ಕಾಗಿಲ್ಲ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿಗಳಿಗೆ ನಮಗೆ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಎಷ್ಟೇ ಪ್ರಭಾವ ಇದ್ದರೂ ಕೂಡ ಸಂಘಟನೆ ಮತ್ತು ನೇತೃ ಸ್ಥಳೀಯ ನೇತೃತ್ವ ಗೆಲುವಿಗೆ ಸಹಕಾರಿ ಆಗೇ ಆಗತ್ತೆ ನಮಗೆ ಲೋಕಲ್ಲು ಲೀಡರ್ಶಿಪ್ ಈಗ ಪ್ರೀತಮ್ಮು ಹಾಸನಲ್ಲಿ ಪರಿಶ್ರಮದಿಂದ ಕೆಲಸ ಮಾಡೋಕ್ಕೆ ಶುರು ಆಗ್ತಿದ್ದಂಗೆ ರಿಸಲ್ಟಾಗಿ ಕನ್ವರ್ಟ್ ಆಯಿತು ಹಿಂದೆ ಹನುಮೇಗೌಡರು ಗೆದ್ದಿದ್ರು ಒಮ್ಮೆ ಆದರೆ ಬಂದು ಬಿ ಜೆ ಪಿ ಹನುಮೇಗೌಡ್ರ ವರ್ಚಸ್ಸು ನಂತರ ಮತ್ತು ಬಿ ಪ್ರೀತಮ್ ಕೆಲಸ ಮಾಡೋಕ್ಕೆ ಶುರುವಾಗ್ತಿದ್ದಂಗೆ ಅಲ್ಲೊಂದು ವಾತಾವರಣ ನಿರ್ಮಾಣ ಆಯಿತು ಯಾವಾಗಲೂ ಲೋಕಲ್ ಲೀಡರ್ಶಿಪ್ ಅನ್ನೋದು ನೂರಕ್ಕೆ ನೂರು ಬೇಕೇ ಬೇಕು ಲೋಕಲ್ ಲೀಡರ್ಶಿಪ್ಪು ಎಲ್ಲೆಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಎಲ್ಲಿ ಸಂಘಟನೆ ಚೆನ್ನಾಗಿರುತ್ತೋ ಅಲ್ಲಿ ಫಲಿತಾಂಶ ಸ್ವಾಭಾವಿಕವಾಗಿ ಬರುತ್ತೆ ಒಂದು ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಬಿಟ್ ಬಿಟ್ಕಾಯಿನ್ ಅನ್ನೋ ಒಂದು ಹಗರಣ ಅದು ಎಷ್ಟರ ಮಟ್ಟಿಗೆ ನಿಜ ಇದೆಯೋ ಎಷ್ಟರ ಮಟ್ಟಿಗೆ ಸುಳ್ಳಿದೆಯೋ ಗೊತ್ತಿಲ್ಲ ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಸೃಷ್ಟಿಯಾಗಿವೆ ಸರ್ಕಾರ ಎಲ್ಲೋ ಪಾರದರ್ಶಕವಾಗಿ ಇನ್ವೆಸ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅನ್ನೋದು ಒಂದೇನಂದರೆ ಇದು ಆರೋಪ ಇನ್ನೂ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಯಾರೇ ತಪ್ಪು ಮಾಡಿದರೂ ಅವ್ರನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ ಅವ್ರನ್ನ ಬಚಾವ್ ಮಾಡೋ ಪ್ರಶ್ನೆ ಇಲ್ಲ ಇದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ದೇಶದ ಪ್ರಧಾನಿಯ ಬಗ್ಗೆ ನಂಬಿಕೆ ಇಡಿ ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಸದಾಕಾಲ ಜೀರೋ ಟಾಲರೆನ್ಸ್ನೇ ತೋರಿಸ್ತಾ ಬಂದಿದ್ದಾರೆ ಅಲ್ಲಿರುವ ಪ್ರಧಾನಮಂತ್ರಿ ಮೈ ನೈ ನಮಗಿರುವ ನಮಗಿರೋ ಪ್ರಧಾನಮಂತ್ರಿ ನಾ ಕಾನೆದು ಮನಮೋಹನ್ ಅವರ ರೀತಿಯಲ್ಲಿ ಮಾನ್ ಗಾಂಧೀಜಿಯವರ ಮೂರು ಮಂಗದ ಕಥೆ ಗೊತ್ತಲ್ಲ ನಾನು ನೋಡಲಿಲ್ಲ ಕೇಳಲಿಲ್ಲ ಮಾತಾಡಲೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಸರ್ಕಾರ ನಡೀತಾ ಇಲ್ಲ ತಪ್ಪು ಮಾಡಿದರೆ ಯಾರೇ ತಪ್ಪು ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಆಗುತ್ತೆ ಯಾರೋ ಆರೋಪ ಮಾಡಿದ ತಕ್ಷಣವೇ ಆ ಆರೋಪದ ಆಧಾರದಲ್ಲಿ ತನಿಖೆಯೇ ಇಲ್ಲದೆ ಗಲ್ಲಿಗೇರಿಸೋದಕ್ಕೆ ಬರೋದಿಲ್ಲ ಬಿಜೆಪಿ ನಾಯಕರು ಕೂಡ ಇದರಲ್ಲಿ ಅದಕ್ಕೂ ನಮಗೇನಾದ್ರೆ ಇದರಲ್ಲಿ ಇದರಲ್ಲಿ ತಪ್ಪು ಯಾರು ಮಾಡಿದ್ರು ಅದು ಪಕ್ಷ ಇಲ್ಲ ತಪ್ಪು ಯಾರು ಮಾಡಿದ್ರು ನಮ್ಮವರು ಅಂತ ಬಚಾವ್ ಮಾಡೋದಕ್ಕೆ ಅಂಥ ಯಾವ ಕೆಲಸವನ್ನು ಇದುವರೆಗೂ ಬಿ ಜೆ ಪಿ ಮಾಡಿಲ್ಲ ಮಾಡೋದು ಇಲ್ಲ ಯಾರೇ ತಪ್ಪು ಮಾಡಿದ್ರು ಆಪಾದನೆ ಮಾಡಿದವರು ಅವರ ಹತ್ರ ನಿಜವಾಗಲೂ ಆಧಾರ ಇದ್ದರೆ ಅವರಿಗಿರುವ ಆಧಾರವನ್ನು ಅವರಿಗೆ ವಿಶ್ವಾಸ ಇರುವ ಎಲ್ಲಿಗೆ ಬೇಕಾದರೂ ಕೊಡಲಿ ಮಾಧ್ಯಮದ ಮೇಲೆ ವಿಶ್ವಾಸ ಇದೆಯಾ ನಿಮಗೆ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆಯಾ ನ್ಯಾಯಾಂಗಕ್ಕೆ ತಗೊಂಡೋಗಿ ದಾಖಲೆಗಳನ್ನು ಕೊಡಲಿ ಅಥವಾ ಸಿ ಬಿ ಐ ಮೇಲೆ ವಿಶ್ವಾಸ ಇದೆಯಾ ಸಿ ಬಿ ಐಗೆ ದಾಖಲೆಗಳನ್ನು ಕೊಡಲಿ ಪ್ರಧಾನಮಂತ್ರಿ ಮೇಲೆ ವಿಶ್ವಾಸ ಇದೆಯಾ ಪ್ರಧಾನಮಂತ್ರಿಗಳಿಗೆ ದಾಖಲೆಗಳನ್ನು ಕೊಡಲಿ ಆರೋಪಗಳನ್ನು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡ್ತಾ ಅನುಮಾನ ಬರೋ ರೀತಿಯಲ್ಲಿ ಮಾತಾಡ್ತಾ ಏನೋ ಇದೆ ಏನೋ ಇದೆ ಏನೋ ಇದೆ ಅಂತ ಒಂದು ಅಪನಂಬಿಕೆಯನ್ನು ಸೃಷ್ಟಿ ಮಾಡೋದ್ರ ಬದಲಿಗೆ ಅವರ ಹತ್ರ ಏನಾದ್ರು ದಾಖಲೆಗಳಿದ್ರೆ ಕೊಡಲಿ ಯಾರು ಬೇಡ ಅಂತಾರೆ ತನಗೆ ಜನತಿ ಪಕ್ಷಗಳ ಆರೋಪನ ಒಂದು ಕಡೆ ಇಡಿ ನೀವು ಬಿ ಜೆ ಪಿ ಜನರಿಗೆ ಉತ್ತರದಾಯಿತ್ವ ಇದೆ ಬಿ ಜೆ ಪಿ ಜನರನ್ನ ಆಯ್ಕೆ ಮಾಡಿದ್ದಾರೆ ಜನರನ್ನಾದರೂ ಒಂದು ಅನುಮಾನ ಸೃಷ್ಟಿಯಾಗಬಾರ್ದಲ್ವ ಅವ್ರಿಗಾದರೂ ನಾವು ಕ್ಲಿಯರಾಗಿ ಉತ್ತರ ಕೊಡಬೇಕಲ್ವಾ ಅಂದರೆ ಈಗ ನೋಡಿ ಭಾಜಪ ಸರ್ಕಾರವೇ ಶೀಕೆಯನ್ನು ಬಂಧಿಸಿದ್ದು ಭಾಜಪ ಸರ್ಕಾರವೇ ಎಫ್ ಐ ಆರ್ ಬುಕ್ ಮಾಡಿದ್ದು ಭಾಜಪ ಸರ್ಕಾರವೇ ಚಾರ್ಜ್ ಶೀಟ್ ಹಾಕಿರೋದು ಇಷ್ಟೆಲ್ಲ ಭಾಜಪ ಸರ್ಕಾರನೇ ಮಾಡಿರೋದು ಹಾಗಿದ್ದರೆ ಈಗಿರೋ ಮಾಹಿತಿ ಪ್ರಕಾರ ಎರಡು ಸಾವಿರದ ಹದಿನಾರರ ಪೂರ್ವದಿಂದಲೂ ಕೂಡ ಶೀಕಿ ಹ್ಯಾಕ್ ಮಾಡ್ತಿದ್ದ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲೇ ಬಂಧನ ಆಗಬೇಕಾಗಿತ್ತು ಬಂಧಿಸ್ಲಿಲ್ಲ ಅಂತಲೂ ಎರಡು ಸಾವಿರದ ಹದಿನೇಳರಲ್ಲೂ ಹದಿನೆಂಟರಲ್ಲೂ ಹೇಳ್ತಾರೆ ನಮಗೇನು ವಾಸ್ತವಿಕ ಸಂಗತಿ ಗೊತ್ತಿಲ್ಲ ಇಷ್ಟರ ಮೇಲೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಫ್ರೂ ಆದರೆ ಯಾರಿಗಾದರೂ ಇದ್ದರೆ ಅವರು ಏಜೆನ್ಸಿಗಾದರೂ ಕೊಡಲಿ ತಮ್ಮ ಮೂಲಕನಾದರೂ ಬಿಡುಗಡೆ ಮಾಡಲಿ ಯಾರಿಗಾದರೂ ಬಿಡುಗಡೆ ಮಾಡಲಿ ಕಾಂಗ್ರೆಸ್ನವ್ರ ಹತ್ರ ಆಧಾರ ಇದೆ ಅಂತ ಇಟ್ಕೊಳ್ಳಿ ಯಾರ ಬಗ್ಗೆ ಆಧಾರ ಇದ್ದರೂ ಕೊಡಲಿ ಅವರು ದಾಖಲೆಗಳನ್ನು ಇನ್ನು ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರು ಅಂತ ಆದರೂ ಅವ್ರನ್ನ ರಕ್ಷಿಸುವ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಕಠಿಣವಾಗಿರುವಂಥ ಕಾನೂನಿನ ಕ್ರಮ ಆಗತ್ತೆ ಬಿ ಜೆ ಪಿಯವರು ತುಂಬ ಅಗ್ರೆಸಿವ್ ಆಗಿ ಇದ್ದಾರೆ ಆದರೆ ಸಿದ್ದರಾಮಯ್ಯ ಪ್ರತಿಯೊಂದು ರಾಜಕೀಯ ಚರ್ಚೆಯನ್ನು ಕೂಡ ಅವರೇ ಲೀಡ್ ಮಾಡ್ತಾರೆ ಅಂದರೆ ಒಂದು ಆರೋಪ ಇರ್ಬೋದು ಅಥವಾ ಒಂದು ಇಶ್ಯೂ ಅವರು ಎತ್ಕೋತಾರೆ ಅಲ್ಲಿಂದ ಅದು ಶುರು ಆಗುತ್ತೆ ಸಿದ್ದರಾಮಯ್ಯ ಕೇಂದ್ರೀಕೃತ ರಾಜಕಾರಣ ರಾಜ್ಯದಲ್ಲಿ ಆಗ್ತಾ ಇದೆ ಇದು ಬಿಜೆಪಿ ದೃಷ್ಟಿಯಿಂದ ಒಳ್ಳೆಯದಲ್ಲ ನೋಡಿ ವಿವಾದಾಸ್ಪದವಾಗಿರುವ ಸಂಗತಿಗಳನ್ನು ಹಿಡ್ಕೊಂಡು ವಿವಾದಗಳ ಮೂಲಕನೇ ರಾಜಕೀಯ ಜೀವಂತಿಕೆಯನ್ನು ಕೇಂದ್ರೀಕೃತ ಅಂತ ಹೇಳೋಕ್ಕಾಗಲ್ಲ ವಿವಾದ ಕೇಂದ್ರಿತ ಅಂತ ಹೇಳ್ಬೋದು ಸಿದ್ದರಾಮಯ್ಯನವ್ರು ಈಗ ಮಾಡ್ತಿರೋ ರಾಜಕಾರಣ ವಿವಾದ ಕೇಂದ್ರಿತ ರಾಜಕಾರಣ ಅವರು ಯಾವತ್ತೂ ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡುವಂಥ ಕೆ ಮನಸ್ಥಿತಿಯನ್ನು ಇಟ್ಕೊಂಡು ಅವ್ರ ಕೆಲಸ ಮಾಡಲೇ ಇಲ್ಲ ವಿವಾದ ಕೇಂದ್ರಿತವಾಗಿಯೇನೇ ರಾಜಕಾರಣ ಮಾಡ್ತಾ ಬಂದರು ಹಾಗಾಗಿ ಅವರು ವಿವಾದಿತ ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ ವಿವಾದದ ಕಾರಣಕ್ಕೆ ಆದರೆ ಅವ್ರದ್ದೊಂದು ಒಂದು ಮಾಡೆಲ್ ಅನ್ನೋದೇನಿದೆ ಏನಿದೆ ನಾನು ಟಿಪ್ಪು ಜಯಂತಿ ಮಾಡಿದೆ ಅನ್ನೋದು ಮಾಡೆಲ್ ಅನ್ನೋಕ್ಕಾಗತ್ತಾ ನಾನು ಇವತ್ತಿಗೂ ನಾನು ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯಕ್ಕೆ ಮಾದರಿ ರಾಜರಾಗಿ ಟಿಪ್ಪು ಯಾವತ್ತೂ ಇರಲಿಲ್ಲ ನಮಗೆ ನಾಲ್ವಡಿ ಕೃಷ್ಣರಾಜರ ಒಡೆಯರು ಅವರು ಮೈಸೂರು ಬ್ಯಾಂಕು ಅವ್ರ ಸ್ಥಾಪನೆ ಮೈಸೂರು ಯೂನಿವರ್ಸಿಟಿ ಅವ್ರ ಸ್ಥಾಪನೆ ಮೈಸೂಗರ್ ಅವ್ರ ಸ್ಥಾಪನೆ ಮೈಸೂರು ಕಾಫಿ ಕ್ಯೂರಿಂಗ್ ಅವ್ರ ಸ್ಥಾಪನೆ ಮೈಸೂರು ಸಿಲ್ಕ್ ಬ್ರ್ಯಾಂಡ್ ಮಾಡಿದ್ದು ಅವ್ರ ಕಾಲಘಟ್ಟದಲ್ಲಿ ಮ ಮೊದಲ ಪಾಲಿಟೆಕ್ನಿಕ್ಕು ಅವ್ರ ಕಾಲದಲ್ಲಿ ಸ್ಥಾಪನೆ ಆಯಿತು ಮೈಸೂರು ಉಕ್ಕು ಮತ್ತು ಸ್ಟೀಲ್ ಕಾರ್ಖಾನೆ ಅವ್ರ ಕಾಲದ ಸ್ಥಾಪನೆ ಆಯಿತು ಮೈಸೂರು ಕಾಗದ ಕಾರ್ಖಾನೆ ಅವ್ರ ಕಾಲದ ಸ್ಥಾಪನೆ ಆಯಿತು ಕನ್ನಂಬಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಯಿತು ಅವರು ನಮಗೆ ಮಾದರಿ ಅಂತ ಹೇಳ್ತಾರೆ ಆದರೆ ಟಿಪ್ಪು ಕಾಲದಲ್ಲಿ ಆಗಿದ್ದೇನು ನರಮೇದ ಕನ್ನಡದ ಆಡಳಿತದ ಭಾಷೆಯ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಹೇರಿದ್ದು ಅದನ್ನು ನಾವು ಹೇಗೆ ಸ್ವೀಕಾರ ಮಾಡೋಕ್ಕಾಗತ್ತೆ ನನ್ನ ದೃಷ್ಟಿಯಲ್ಲಿ ನನ್ನ ದೃಷ್ಟಿಯಲ್ಲಿ ನಾವು ಬ್ರಿಟಿಷರು ನಮಗೆ ಪರಕೀಯರೇ ಟಿಪ್ಪು ಮತ್ತು ಹೈದರಾಲಿಯೂ ಪರಕೀಯರೆ ಒಂದು ವೇಳೆ ಬ್ರಿಟಿಷರು ಬರೆದ ಇದ್ದಿದ್ರೆ ನಾವು ಸ್ವತಂತ್ರ ಸಂಘರ್ಷ ಅಂಥೇಳಿ ಯಾರ ವಿರುದ್ಧ ಮಾಡಬೇಕಾಗಿತ್ತು ಮೊಘಲರ ವಿರುದ್ಧ ಮಾಡಬೇಕಿತ್ತು ನಿಜಾಮ್ರ ವಿರುದ್ಧ ಮಾಡಬೇಕಿತ್ತು ಹೈದರಾಲಿ ಟಿಪ್ಪು ಸಂತಾನದ ವಿರುದ್ಧ ಮಾಡಬೇಕಿತ್ತು ಹೇಗೆ ಬ್ರಿಟಿಷರು ಬಂದು ಆಳ್ವಿಕೆ ನಡೆಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಮೊದಲು ಬಂದು ಆಕ್ರಮಣ ಮಾಡಿದ್ರು ರಮೋರ್ ಆಗ್ಬಿಡ್ತಾರಾ ಅದನ್ನು ಮೂರ್ಖರು ಮಾತ್ರ ನಮ್ಮವರು ಅಂತ ಒಪ್ಕೊಳ್ತಾರೆ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಇದು ನಿಮಗೆ ವೋಟ್ ಬ್ಯಾಂಕಿಗೋಸ್ಕರ ತುಷ್ಟೀಕರಣದ ರಾಜಕಾರಣ ಮಾಡ್ತಾರೆ ನನ್ನದು ಅದರಲ್ಲೂ ಒಳ್ಳೆಯವರಿದ್ದಾರೆ ಅವರು ಅಬ್ದುಲ್ ಕಲಾಂ ಅವರು ಒಳ್ಳೆತನದ ಬಗ್ಗೆ ಯಾವತ್ತಾದರೂ ಕಾಂಗ್ರೆಸ್ ಪ್ರಶಂಸೆ ಮಾಡಿ ಮಾತನಾಡಿದೆಯಾ ಅಸ್ಪಾಕ್ ಅಲ್ವಾಖಾನ್ ಸ್ವತಂತ್ರ ಹೋರಾಟಗಾರನಾಗಿ ಕ್ರಾಂತಿಕಾರನಾಗಿ ದೇಶಕ್ಕೆ ಬಲಿದಾನ ಕೊಟ್ಟಿದ್ದರ ಬಗ್ಗೆ ಒಂದಿನ ಅವರು ಮಾತಾಡಿದ್ದಾರೆ ಅಬ್ದುಲ್ ಅಲೀಂ ಹಮೀದ್ದು ಪರಮವೀರ ಚಕ್ರ ಪಡೆದಂಥ ನಮ್ಮ ಸೇನಾಧಿಕಾರಿ ಅವರು ಎಪ್ಪತ್ತೊಂದರ ಯುದ್ಧದ ಶೌರ್ಯದ ನೆನಪನ್ನು ಸಂಘ ನನಗೆ ಮಾಡಿಕೊಡ್ತು ಕಾಂಗ್ರೆಸ್ ಯಾವತ್ತು ಮಾಡಿಕೊಡೋಲ್ಲ ಕಾಂಗ್ರೆಸ್ಗೆ ಯಾವಾಗಲೂ ನೆನಪಾಗೋದು ಓಟು ತರುವಂಥ ಜನ ಮಾತ್ರ ನೆನಪಾಗ್ತಾರೆ ಆದರೆ ಸಮಾಜಕ್ಕೆ ಒಳ್ಳೇದು ಕೊಡೋದ್ರೂ ಮಾಡಿದ್ರ ಬಗ್ಗೆ ಅವ್ರು ನೆನಪಿಸ್ಕೊಳ್ಳೋ ಕೆಲಸ ಮಾಡೋದೇ ಇಲ್ಲ ನೆನಪಿಸ್ಕೊಳ್ಳೋ ಕೆಲಸ ಮಾಡೋದಿಲ್ಲ ಅವರಿಗೆ ಓಟ್ ತರೋದಕ್ಕೆ ದಾವುದ್ ಇಬ್ರಾಹಿನ್ ಬೇಕಾದ್ರು ಬಳಸ್ಕೊಳ್ತಾರೆ ಓಟ್ ತರೋದಕ್ಕೆ ಟಿಪ್ಪುನ್ ಬೇಕಾದ್ರು ಬಳಸ್ಕೊಳ್ತಾರೆ ಓಟ್ ಬರುತ್ತೆ ಅಂದರೆ ಬಿಲ್ ಆಡೇಲ್ಲೂ ಕೂಡ ನಂಚಿಕಪ್ಪ ಅನ್ಬಿಡ್ತಾರೆ